पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ತುಳಸಿ ಹಬ್ಬದ ವಿಚಾರವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ನಾನೀಗಾಗಲೇ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ವಿಡಿಯೋ ಪೋಸ್ಟಲ್ಲಿ ಸ್ವಲ್ಪ ಜನ ಕಮೆಂಟನ್ನು ಕೇಳ್ತಿದ್ದೀರಿ ಮೇಡಮ್ ಯಾವ ಸಮಯಕ್ಕೆ ಮಾಡಿದ್ರೆ ಒಳ್ಳೆಯದು ಅಥವಾ ನಮಗೆ ಈ ಹಬ್ಬವನ್ನು ಇವತ್ತು ಆಚರಣೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಪಕ್ಷದಲ್ಲಿ ಅಥವಾ ನಾವು ಮುಟ್ಟಾಗಿದ್ದೀವೋ ಅಥವಾ ಏನೋ ಸೂತಕ ಇದೆ ನಮಗೆ ಇವತ್ತು ನಮಗೆ ಆಚರಣೆ ಮಾಡೋಕ್ಕಾಗೋದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಯಾವತ್ತು ಆಚರಣೆಯನ್ನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಈ ಪ್ರಶ್ನೆ ಸುಮಾರು ಜನರಿಗೆ ಅನ್ವಯ ಆಗೋದ್ರಿಂದ ಇದನ್ನು ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೋ ಒಬ್ರಿಗೆ ಮಾತ್ರ ಈ ಪ್ರಶ್ನೆ ಬಂದರೆ ಕಮೆಂಟಲ್ಲೇ ಉತ್ತರವನ್ನು ಕೊಡ್ತಾ ಇದ್ದೆ ವಿಶೇಷವಾಗಿ ಸ್ನೇಹಿತರೆ ಶನಿವಾರ ನೀವು ಸಂಜೆ 5 ಗಂಟೆ ಮೇಲೆ ನೀವು ಯಾವಾಗಾದರೂ ನೀವು ತುಳಸಿಯನ್ನು ಪೂಜೆ ಮಾಡಬಹುದು 5 ಗಂಟೆಯ ಮೇಲೆ ಯಾರಿಗೆಲ್ಲ ತುಳಸಿ ಹಬ್ಬದ ದಿನ ಅಂದರೆ ಶನಿವಾರ ಯಾಕಂದರೆ ಕೆಲವು ಪಂಚಾಂಗಗಳಲ್ಲಿ ಶುಕ್ರವಾರ ಅಂತ ಕೊಟ್ಟಿದ್ದಾರೆ ತುಳಸಿ ಹಬ್ಬವನ್ನು ಯಾವತ್ತೂ ಕೂಡ ಉತ್ಥಾನ ದ್ವಾದಶಿಯಲ್ಲಿ ನಾವು ತುಳಸಿ ಹಬ್ಬವನ್ನು ಆಚರಣೆ ಮಾಡಬೇಕು ಈ ಬಾರಿ ಶನಿವಾರ ಬಿದ್ದಿರೋದು ಶನಿವಾರ ಸಂಜೆ ಯಾಕಂದರೆ ಸಂಜೆಯಲ್ಲೇ ತುಳಸಿಯನ್ನು ಆಹ್ವಾನ ಮಾಡಿ ನಾವು ಪೂಜೆಯನ್ನು ಮಾಡುವಂಥದ್ದು ಕ್ರಮ ನಾವು ಹಿಂದೆಯಿಂದ ನಡೆಸ್ಕೊಂಡು ಬಂದಿರುವಂಥ ಪದ್ಧತಿ ಸೊ ಶನಿವಾರ ಸಂಜೆಯೇ ತುಳಸಿ ಹಬ್ಬವನ್ನು ಆಚರಣೆ ಮಾಡಬೇಕು ತುಳಸಿ ವಿವಾಹವನ್ನು ಆಚರಣೆ ಮಾಡಬೇಕು ಸೊ ಅವತ್ತಿನ ದಿನ ನಿಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಏನೋ ಮುಟ್ಟಾಗ್ಬಿಟ್ಟಿದ್ದೀವಿ ಮೇಡಮ್ ಸೂತಕ ಇದೆ ಅಥವಾ ನಾವು ಊರಲ್ಲಿಲ್ಲ ಏನು ಮಾಡೋದು ಮೇಡಮ್ ನಮಗೆ ತುಳಸಿ ಹಬ್ಬ ಮಾಡಲೇಬೇಕು ನಾವು ಅನ್ನುವಂಥವ್ರು ಈ ಕಾರ್ತೀಕ ಮಾಸ ಮುಗಿಯುವವರೆಗೂ ಕೂಡ ತುಳಸಿ ಹಬ್ಬವನ್ನು ಮಾಡಬಹುದು ವಿಶೇಷವಾಗಿ ಅದಕ್ಕೆ ಅಂತ ಒಂದು ದಿನ ಪ್ರಾಶಸ್ತ್ಯವಾಗಿ ಇದ್ದಾಗ ಅವತ್ತಿನ ದಿನ ಅಂಥೇಳಿ ಈ ಉತ್ಥಾನ ದ್ವಾದಶಿಯಲ್ಲಿ ನಾವು ಮಾಡ್ತೀವಿ ಯಾರಿಗೆಲ್ಲ ಅವತ್ತಿನ ದಿನ ಮಾಡೋಕ್ಕೆ ಅನುಕೂಲ ಆಗಿಲ್ಲ ಅವರು ಈ ಕಾರ್ತಿಕ ಮಾಸ ಮುಗಿಯುವಷ್ಟರಲ್ಲಿ ನೀವು ಈ ತುಳಸಿ ಹಬ್ಬವನ್ನು ಮಾಡಿ ತುಳಸಿ ದೇವಿಗೆ ನಮಸ್ಕಾರವನ್ನು ಮಾಡಬಹುದು ಈ ಇಡೀ ಕಾರ್ತಿಕ ಮಾಸ ನೀವು ತುಳಸಿಯನ್ನು ಆರಾಧನೆ ಮಾಡಲಿಕ್ಕೆ ಪ್ರಶಸ್ತವಾದಂಥ ಒಂದು ಮಾಸ ಅಂತ ಹೇಳ್ತೀನಿ ಈಗಾಗಲೇ ನಾನು ನಿಮಗೆ ಕಾರ್ತಿಕ ಮಾಸ ಶುರುವಿನಲ್ಲೇ ಹಾಕಿದ್ದೆ ವಿಡಿಯೋನ ತುಳಸಿ ಪೂಜೆಯ ಬಗ್ಗೆ ತುಳಸಿಯ ಸ್ತೋತ್ರಗಳ ಬಗ್ಗೆ ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡಿ ಖಂಡಿತವಾಗಲೂ ಆ ಒಂದು ಆಚರಣೆಯನ್ನು ಮಾಡಬಹುದು ಇನ್ನು ಯಾರಿಗೆಲ್ಲ ಹಬ್ಬದ ದಿನ ಹಬ್ಬ ಮಾಡಲಿಕ್ಕಾಗಿಲ್ಲ ಅವರು ಇಡೀ ಕಾರ್ತಿಕ ಮಾಸ ನೀವು ಆಚರಣೆ ಮಾಡಬಹುದು ಅದಾದ ನಂತರ ಮುಂದಿನ ಶುಕ್ರವಾರ ಬೇಕಾದರೂ ನೀವು ಮಾಡಬಹುದು ಖಂಡಿತವಾಗಲೂ ನಿಮಗೆ ಫಲ ಸಿಗುತ್ತೆ ಆದರೆ ಉತ್ಥಾನ ದ್ವಾದಶಿಯ ದಿನ ಮಾಡುವಂಥದ್ದು ಬಹಳ ಮಹತ್ವ ಅಂತ ಹೇಳಿ ಸೊ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ ಆದರೆ ಹಬ್ಬವನ್ನು ಆಚರಣೆ ಮಾಡಲೇಬೇಕು ಅನ್ನುವಂಥ ಆಸೆ ಇರುವಂಥವರು ಅವತ್ತು ಆಚರಣೆಯನ್ನು ಮಾಡಬಹುದು ಸೊ ನಮಸ್ಕಾರ ಈ ಕ್ವಶನ್ ತುಂಬ ಚೆನ್ನಾಗಿ ಕೇಳಿದ್ದಾರೆ ಯಾರೋ ಅವರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ